ವೀಕ್ಷಕರೇ ವೆಲ್ಕಮ್ ಟು ಲ್ಯಾಬ್ ಡಾಕ್ಟರ್ ಚಾನಲ್ ಈ ಚಾನಲ್ ಥ್ರೂ ನಾವು ವೇರಿಯಸ್ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಸೊ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಸೊ ಲೆಟ್ಸ್ ಟಾಕ್ ಅಬೌಟ್ ಯು ಟಿ ಐ ಟುಡೇ ಯು ಟಿ ಐ ಅಂದರೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸೊ ದಿಸ್ ಇನ್ಫೆಕ್ಷನ್ ಇಸ್ ಅ ವೆರಿ ಕಾಮನ್ ಇನ್ಫೆಕ್ಷನ್ ಇನ್ ಇಂಡಿಯಾದಲ್ಲಿ ಅರೌಂಡ್ 10 ಮಿಲಿಯನ್ ಕೇಸಸ್ ಪರ್ ಇಯರ್ ಡಯಾಗ್ನೋಸಿಸ್ ಆಗುತ್ತೆ ಯು ಟಿ ಐದು ಆ್ಯಂಡ್ 40-60% ಡೆವಲಪ್ ಯು ಟಿ ಐ ಎಟ್ ಸಮ್ ಪಾಯಿಂಟ್ ಇನ್ ದರ್ ಲೈಫ್ ಟೈಮ್ ಸೊ ಯು ಟಿ ಐ ಈಸ್ ಮೋರ್ ಕಾಮನ್ ಇನ್ ವಿಮೆನ್ ಹೆಂಗಸರಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಮೆನ್ ಇನ್ ದ ರೇಷಿಯೋ ಆಫ್ 8:1 ಅಂದರೆ 8 ಜನ ಹೆಂಗಸರಿಗೆ ಈ ಯು ಟಿ ಐ ಬಂದರೆ 1 ಗಂಡಸಿಗೆ ಬರ್ತಾ ಇರುತ್ತೆ ಸೊ ದಿಸ್ ಇಸ್ ಅ ಕಾಮನ್ ಬಿಕಾಸ್ ವಿಮೆನ್ನಲ್ಲಿ ಯುರೆತ್ರಾ ತುಂಬ ಶಾರ್ಟ್ ಆಗಿರುತ್ತೆ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಯುರೆತ್ರಾ ಆ್ಯಂಡ್ ವಜಾಯ್ನಾ ಈಸ್ ವೆರಿ ಲೆಸ್ ಸೊ ದೇ ಆರ್ ಮೋರ್ ಪ್ರೋನ್ ಟು ಡೆವಲಪ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮಕ್ಕಳಲ್ಲೂ ಸಹ ಇದು ಕಾಮನ್ ಇನ್ಫೆಕ್ಷನ್ ಅರೌಂಡ್ 8 out of 100 ಗರ್ಲ್ಸ್ ಆ್ಯಂಡ್ 2 in 100 ಬಾಯ್ಸ್ ಡೆವಲಪ್ ದಿಸ್ ಇನ್ಫೆಕ್ಷನ್ ಸೊ ಯಾರಿಗೆ ಬರುತ್ತೆ ಆರ್ ವಾಟ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಟು ಡೆವಲಪ್ ದಿಸ್ ಯು ಟಿ ಐ ಫಸ್ಟ್ ಬಂದುಬಿಟ್ಟು ಏಜ್ ಸೊ ಆ್ಯಸ್ ಯು ಗೆಟ್ ಓಲ್ಡರ್ ಲೈಕ್ ಓಲ್ಡರ್ ವಿಮೆನ್ನಲ್ಲಿ ಮುಟ್ಟು ನಿಲ್ಲುವ ಕಾಲದಲ್ಲಿ ಇವರಿಗೆ ಈ ಯುರಿನರಿ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಬಿಕಾಸ್ ಈಸ್ಟ್ರೋಜನ್ ಲೆವೆಲ್ ಡಿಕ್ರೀಸಸ್ ಆ್ಯಂಡ್ ಇನ್ ಓಲ್ಡರ್ ಮೆನ್ ಪ್ರೋಸ್ಟೇಟ್ ಎನ್ಲಾರ್ಜ್ ಆದಮೇಲೆ ಯುರೆತ್ರಾ ಮೇಲೆ ಅದು ಪ್ರೆಷರ್ ಹಾಕಿ ದ ಯುರಿನ್ ವಿಲ್ ಬಿ ರಿಟೇನ್ಡ್ ಆ್ಯಂಡ್ ದೇ ಆರ್ ಮೋರ್ ಪ್ರೋನ್ ಟು ಡೆವಲಪ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಪುವರ್ಲಿ ಕಂಟ್ರೋಲ್ಡ್ ಡಯಾಬಿಟೀಸ್ ಇದ್ದರೆ ದೇ ವಿಲ್ ಡೆವಲಪ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಫ್ರೀಕ್ವೆಂಟ್ಲಿ ಕಿಡ್ನಿ ಸ್ಟೋನ್ಸ್ ಇದ್ದರೆ ಅಗೇನ್ ಅವು ಬ್ಲಾಕ್ ಮಾಡುತ್ತೆ ಯೂರಿನ್ ಸ್ಟೇಸಿಸ್ ಆಗುತ್ತೆ ಆ್ಯಂಡ್ ದೆನ್ ದೇ ವಿಲ್ ಡೆವಲಪ್ ಅಗೇನ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇಫ್ ಯು ಆರ್ ಪ್ರೊಲಾಂಗ್ಡ್ ಕ್ಯಾಥೆಟರೈಸೇಷನ್ ಮಾಡಿದರೆ ಸೊ ಬ್ಯಾಕ್ಟೀರಿಯಲ್ಗೆ ಈಸಿ ಆ್ಯಕ್ಸಸ್ ಇರುತ್ತೆ ಒಳಗೆ ಹೋಗಲಿಕ್ಕೆ ಬ್ಲ್ಯಾಡರಿಗೆ ಎಂಟ್ರಿ ಆಗಲಿಕ್ಕೆ ಆ್ಯಂಡ್ ದೇ ಡೆವಲಪ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಪ್ರೆಗ್ನೆನ್ಸಿ ಅಥವಾ ಇಫ್ ಯು ಆರ್ ಆನ್ ಅ ಇಮ್ಯುನೋಸಪ್ರೆಸೆಂಟ್ ಟ್ರೀಟ್ಮೆಂಟ್ ಆರ್ ನಿಮ್ಮ ವಾಟರ್ ಇಂಟೇಕ್ ತುಂಬ ಕಮ್ಮಿ ಇದೆ ಆರ್ ಸಮ್ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಲೈಕ್ ಯುನೋ ಸ್ಟ್ರೋಕ್ ಪ್ಯಾರಾಲಿಸಿಸ್ ಈ ಥರ ಇದ್ದರೆ ದೇ ಆರ್ ಮೋರ್ ಪ್ರೋನ್ ಟು ಡೆವಲಪ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸೊ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇಸ್ ಅ ಇನ್ಫೆಕ್ಷನ್ ಇನ್ ಎನಿ ಪಾರ್ಟ್ ಆಫ್ ಯುವರ್ ಯುರಿನರಿ ಸಿಸ್ಟಮ್ ಸೊ ಯುರಿನರಿ ಸಿಸ್ಟಮಲ್ಲಿ ಏನು ಬರುತ್ತೆ ಇಲ್ಲಿ ಕಿಡ್ನೀಸ್ ಯುರೇಟರ್ ಯುರಿನರಿ ಬ್ಲ್ಯಾಡರ್ ಮತ್ತು ಯುರೆತ್ರ ಸೊ ಎಲ್ಲಾದರೂ ಇನ್ಫೆಕ್ಷನ್ ಆಯ್ತಂದ್ರೆ ವಿ ವಿಲ್ ಕಾಲ್ ಇಟ್ ಆಸ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕಿಡ್ನಿ ಆ್ಯಂಡ್ ಯುರೇಟರ್ಸ್ ಇದ್ರೆ ಇಟ್ ಇಸ್ ಕಾಲ್ಡ್ ಅಪ್ಪರ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಯುರೆತ್ರ ಮತ್ತು ಬ್ಲ್ಯಾಡರ್ ಇತ್ತಂದ್ರೆ ಇಟ್ ವಿಲ್ ಬಿ ಲೋವರ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸೊ ಈ ಬ್ಯಾಕ್ಟೀರಿಯಾಸ್ ಇಲ್ಲಿಂದ ಎಂಟ್ರಿ ಮಾಡ್ತವೆ ಈ ಯುರೆತ್ರಾದಿಂದ ಬ್ಲ್ಯಾಡರಿಗೆ ಎಂಟ್ರಿ ಮಾಡಿ ಇಲ್ಲಿ ಇನ್ಫೆಕ್ಷನ್ ಮಾಡಿದ್ರೆ ಇದಕ್ಕಂತಾರೆ ಸಿಸ್ಟೈಟಿಸ್ ಯುರೇಟರಿಗೂ ಅದು ಇನ್ಫೆಕ್ಷನ್ ಮಾಡಬಹುದು ಕಿಡ್ನೀಸ್ಗೆ ಇನ್ಫೆಕ್ಷನ್ ಆದರೆ ಅದಕ್ಕಂತಾರೆ ಪೈಲೋನೆಫ್ರೈಟಿಸ್ ಹಿಂದೆ ಹೇಳಿದ ಹಾಗೆ ಈ ಯುರೆತ್ರಾ ಫಿಮೇಲ್ಸ್ ಅಲ್ಲಿ ಹೆಂಗಸರಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ ದಟ್ ಇಸ್ ವೈ ಅವರಿಗೆ ಈಸಿಲಿ ಈ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬಿಡುತ್ತೆ ಮೆನ್ನಲ್ಲಿ ಅಷ್ಟೇ ಇರುತ್ತೆ ಈ ಪ್ರೋಸ್ಟೆಟಿಕ್ ಗ್ಲ್ಯಾಂಡ್ಸ್ ಸೊ ಏಜ್ ಆಗ್ತಾ ಹೋದಾಗೆ ಈ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿ ಈ ಯುರೆತ್ರಾ ಮೇಲೆ ಪ್ರೆಸ್ ಮಾಡ್ತಾ ಇದ್ದಾಗ ಯುರಿನರಿ ಬ್ಲ್ಯಾಡರ್ ಅಲ್ಲಿ ಯೂರಿನ್ ಸ್ಟೇಸಿಸ್ ಆಗಿ ಯುರಿನರಿ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಸೊ ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಯುರಿನ್ ಇನ್ಫೆಕ್ಷನ್ ಇದೆ ಅಂತ ನಿಮಗೆ ಯಾವಾಗ ಏನು ಸಿಂಪ್ಟಮ್ಸ್ ಬರ್ತಾ ಇರುತ್ತೆ ಯು ವಿಲ್ ಹ್ಯಾವ್ ಬರ್ನಿಂಗ್ ಯುರಿನೇಷನ್ ಯೂರಿನ್ ಪಾಸ್ ಮಾಡಬೇಕಾದ್ರೆ ತುಂಬ ಉರಿಯುತ್ತೆ ಆ್ಯಂಡ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ ಲೈಕ್ ನಿಮಗೆ ಸುಮಾರು ಸಲ ಯುರಿನೇಷನ್ಗೆ ಹೋಗಬೇಕು ಅಂತ ಫೀಲ್ ಬರ್ತಾ ಇರುತ್ತೆ ಯೂರಿನ್ ಮಾಡಿದರೂ ಕಂಪ್ಲೀಟ್ಲಿ ಇವ್ಯಾಕ್ಯುಯೇಟ್ ಆಗ್ತಾ ಇಲ್ಲ ಫುಲ್ ನಾನು ಪಾಸ್ ಮಾಡಲಿಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಯೂರಿನ್ ತುಂಬ ಫೌಲ್ ಸ್ಮೆಲ್ಲಿಂಗ್ ಇರುತ್ತೆ ತುಂಬ ಕೆಟ್ಟದಾಗಿ ಅದರ ಸ್ಮೆಲ್ ಬರ್ತಾ ಇರುತ್ತೆ ಕೆಲವೊಮ್ಮೆ ಪಸ್ ಬರ್ತಾ ಇರ್ಬೋದು ಯೂರಿನಲ್ಲಿ ಬ್ಲಡ್ ಬರಬಹುದು ಅಥವಾ ಕಿಡ್ನಿ ಇನ್ವಾಲ್ವ್ ಆಗಿದೆ ಅಂತ ಹೇಳಿದರೆ ಲೋವರ್ ಬ್ಯಾಕ್ ಪೇನ್ ಬರುತ್ತೆ ಅಥವಾ ಯುರಿನರಿ ಬ್ಲ್ಯಾಡರ್ ಇನ್ವಾಲ್ವ್ಮೆಂಟ್ ಇತ್ತಂದರೆ ಕಿರು ಹೊಟ್ಟೆಯಲ್ಲಿ ನೋವು ಬರಬಹುದು ಚಳಿ ಬರ್ಬೋದು ಜ್ವರ ನಾಸಿಯಾ ವಾಮಿಟಿಂಗ್ ಇವೆಲ್ಲ ಕೆಲವು ಸಿಂಪ್ಟಮ್ಸ್ ಆಫ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸೊ ವಾಟ್ ಆರ್ ದ ಕಾಸಸ್ ಏನು ಕಾಸ್ ಮಾಡುತ್ತೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಯೂಶ್ವಲಿ 90% ಆಫ್ ದ ಟೈಮ್ಸ್ ಇಟ್ ಈಸ್ ಬ್ಯಾಕ್ಟೀರಿಯಾ ಬಟ್ ವೈರಸ್ ಆ್ಯಂಡ್ ಫಂಗಸ್ ಆಲ್ಸೋ ಕಾಸಸ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾದಲ್ಲೂ ಈ ಕೊಲೈ ತುಂಬ ಕಾಮನ್ಲಿ ಫೈಂಡ್ ಔಟ್ ಮಾಡುವಂಥ ಆರ್ಗ್ಯಾನಿಸಮ್ ಈ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ವೈರಸ್ ಕಾಸ್ ಮಾಡೋದು ಲೈಕ್ ಇನ್ ಕೇಸ್ ಆಫ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಏನಾದರೂ ಇದ್ದರೆ ಅಥವಾ ಪೇಷಂಟ್ ಇಸ್ ಆನ್ ಇಮ್ಯುನೋ ಸಪ್ರೆಷನ್ ಆವಾಗ ವೈರಲ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಬರುತ್ತೆ ಆ್ಯಂಡ್ ಫಂಗಲಲ್ಲಿ ಕ್ಯಾಂಡಿಡಾ ಇಸ್ ಅ ಮೋರ್ ಕಾಮನ್ ಕಾಸ್ ಆಫ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್
ಸೊ ಟ್ರೀಟ್ಮೆಂಟ್ ಆಫ್ ಯು ಟಿ ಐ ಡಿಪೆಂಡ್ಸ್ ಆನ್ ದ ಕಾಸ್. ನಿಮ್ಮ ಡಾಕ್ಟರ್ ಸ್ವಲ್ಪ ಟೆಸ್ಟ್ಗಳನ್ನು ಮಾಡ್ತಾರೆ, ಯೂರಿನ್ ಎಕ್ಸಾಮಿನೇಷನ್ ಮಾಡ್ತಾರೆ, ಕಲ್ಚರ್ ಯಾವ ಆರ್ಗ್ಯಾನಿಸಮ್ ಬೆಳೀತಾ ಇದೆ ಅದನ್ನು ನೋಡಿ ಅದ್ರ ಪ್ರಕಾರ ಟ್ರೀಟ್ ಮಾಡ್ತಾರೆ. ಮತ್ತು ಬ್ಯಾಕ್ಟೀರಿಯಾ ಗ್ರೋ ಆದರೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಸೊ ಯೂಶ್ವಲಿ ಅಪ್ಪರ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದರೆ ಕಿಡ್ನಿ ಅದು ಇನ್ವಾಲ್ವ್ ಆಗಿರುತ್ತೆ, ಸೊ ಇಟ್ ವಿಲ್ ಬಿ ಲಿಟಲ್ ಸಿವಿಯರ್. ಸೊ ದಟ್ ಟೈಮ್ ದೇ ಗೋ ಫಾರ್ ಎನ್ ಐ ವಿ ಆ್ಯಂಟಿಬಯೋಟಿಕ್. ಲೋವರ್ ಯೂರಿನರಿ ಟ್ರ್ಯಾಕ್ಟ್ ಇತ್ತಂತ ಹೇಳಿದ್ರೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. ವೈರಲ್ ಇತ್ತಂದರೆ ದೇಲ್ ಪುಟ್ ಯು ಆನ್ ಆ್ಯಂಟಿ ವೈರಲ್, ಆ್ಯಂಡ್ ಇಫ್ ಇಟ್ ಇಸ್ ಬಿಕಾಸ್ ಆಫ್ ಅ ಫಂಗಸ್ ದೇಲ್ ಪುಟ್ ಯು ಆನ್ ಆ್ಯಂಟಿ ಫಂಗಲ್. ಬಟ್ ಒನ್ ವರ್ಡ್ ಆಫ್ ಕಾಷನ್ ಹಿಯರ್ ಅಂದರೆ, ಲೈಕ್ ವೆನೆವರ್ ನಿಮಗೆ ಯಾವಾಗಲೂ ಆ್ಯಂಟಿಬಯೋಟಿಕ್ ಕೊಟ್ಟಾಗ ನೀವು ಅದನ್ನು ಆ್ಯಂಟಿಬಯೋಟಿಕನ್ನು ಸರಿಯಾಗಿ ಯೂಸ್ ಮಾಡಬೇಕು. ಕರೆಕ್ಟ್ ಡೋಸ್ ಆ್ಯಂಡ್ ಕರೆಕ್ಟ್ ಡ್ಯೂರೇಷನ್ ತನಕ ಆ ಆ್ಯಂಟಿಬಯೋಟಿಕ್ಸನ್ನು ತೊಗೊಳ್ಬೇಕು. ಆ್ಯಂಟಿಬಯೋಟಿಕ್ ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು. ಅಂಡರ್ ಟ್ರೀಟ್ ಮಾಡ್ಕೊಳ್ಬಾರ್ದು, 5 ದಿನ ಹೇಳಿದರೆ 3 ದಿನ ಟ್ರೀಟ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಬಿಕಾಸ್ ಯು ದೆರ್ ವಿಲ್ ಬಿ ಚಾನ್ಸಸ್ ದಟ್ ಯು ವಿಲ್ ಗೆಟ್ ಅ ರಿಕರೆಂಟ್ ಯು ಟಿ ಐ ವಿತ್ ದಿಸ್, ಆ್ಯಂಡ್ ಕ್ರಾನಿಕ್ ಡ್ಯಾಮೇಜ್ ಆಫ್ ದ ಕಿಡ್ನಿ ಸಹ ಆಗ್ಬೋದು. ಆ್ಯಂಡ್ ಆ್ಯಂಟಿಬಯೋಟಿಕ್ ಇಸ್ ಅ ವೆರಿ ಪ್ರೆಷಿಯಸ್ ಟ್ಯಾಬ್ಲೆಟ್ಸ್ ಇವು. ಸೊ ದ್ಯಾಟ್ ಇವು ನಾವು ಹೇಗೆ ಬೇಕಾದರೂ ಯೂಸ್ ಮಾಡಿದರೆ ಮುಂದೆ ರೆಸಿಸ್ಟೆನ್ಸ್ ಬಂದು ನಮ್ಮ ಮುಂದಿನ ಪೀಳಿಗೆಗೆ ಇವುಗಳ ಯೂಸ್ ಫುಲ್ಲಿ ಮಾಡಲಿಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಕಮಿಂಗ್ ಟು ದ ಪ್ರಿವೆನ್ಷನ್ ಆಫ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಯು ಶುಡ್ ಹ್ಯಾವ್ ಲಾಟ್ಸ್ ಆಫ್ ಫ್ಲೂಯಿಡ್ಸ್. ತುಂಬ ಫ್ಲೂಯಿಡ್ಸ್ ತೊಗೊಳ್ಬೇಕು, ಎಸ್ಪೆಷಲಿ ವಾಟರ್. ಯಾಕಂದರೆ ಫ್ಲೂಯಿಡ್ಸ್ ತೊಗೊಂಡಾಗ ಇಟ್ ವಿಲ್ ಫ್ಲಶ್ ಔಟ್ ದ ಟಾಕ್ಸಿನ್ಸ್, ಫ್ಲಶ್ ಔಟ್ ದ ಬ್ಯಾಕ್ಟೀರಿಯಾ, ಆ್ಯಂಡ್ ಯೂರಿನರಿ ಇನ್ಫೆಕ್ಷನ್ ಚಾನ್ಸಸ್ಸನ್ನು ಕಡಿಮೆ ಮಾಡುತ್ತೆ. ಯೂರಿನನ್ನು ಯಾವತ್ತೂ ಹೋಲ್ಡ್ ಮಾಡಬಾರ್ದು. ಯಾವಾಗ ಸಾಧ್ಯ ಆಗುತ್ತೆ ಯು ಶುಡ್ ಗೋ ಆ್ಯಂಡ್ ಎಂಪ್ಟಿ ಯುವರ್ ಬ್ಲ್ಯಾಡರ್. ಯೂರಿನ್ ಪಾಸ್ ಮಾಡಿದ ನಂತರ ಯಾವತ್ತೂ ಕ್ಲೀನ್ ಮಾಡಬೇಕು ಫ್ರಮ್ ಫ್ರಂಟ್ ಟು ಬ್ಯಾಕ್, ನೆವರ್ ಕ್ಲೀನ್ ಇಟ್ ಫ್ರಮ್ ಬ್ಯಾಕ್ ಟು ಫ್ರಂಟ್. ಯಾಕಂದರೆ ಏನಸ್ ಅಥವಾ ಗುದದ್ವಾರದಿಂದ ಬರುವ ಇನ್ಫೆಕ್ಷನ್ ಹಿಂದಿನಿಂದ ಮುಂದೆ ಬರ್ಬೋದು. ಸೊ ಆಲ್ವೇಸ್ ಆಫ್ಟರ್ ಪಾಸಿಂಗ್ ಯೂರಿನ್ ಆಲ್ವೇಸ್ ಕ್ಲೀನ್ ಇಟ್ ಫ್ರಮ್ ಫ್ರಂಟ್ ಟು ಬ್ಯಾಕ್. ಆ್ಯಂಡ್ ಕ್ಲೀನ್ ಅಪ್ ಬಿಫೋರ್ ಆ್ಯಂಡ್ ಆಫ್ಟರ್ ಯುವರ್ ಸೆಕ್ಷುವಲ್ ಆ್ಯಕ್ಟಿವಿಟಿ, ಯೂರಿನೇಟ್ ಬಿಫೋರ್ ಆ್ಯಂಡ್ ಆಫ್ಟರ್ ದ ಸೆಕ್ಷುವಲ್ ಆ್ಯಕ್ಟಿವಿಟಿ, ಆ್ಯಂಡ್ ಅನ್ಲುಬ್ರಿಕೇಟೆಡ್ ಅಥವಾ ಸ್ಪರ್ಮಿಸೈಡ್ ಇರದೇ ಇರುವಂತಹ ಕಾಂಡಮ್ಸನ್ನು ಯೂಸ್ ಮಾಡಬೇಕು. ಸ್ಪ್ರೇ, ಪರ್ಫ್ಯೂಮ್ಸ್, ವಾಷಸ್ ಇವನ್ನೆಲ್ಲ ಯೂಸ್ ಮಾಡಬೇಡಿ. ಆ್ಯಂಡ್ ಪ್ರಿಫರೆಬ್ಲಿ ಕಾಟನ್ ಅಂಡರ್ ಗಾರ್ಮೆಂಟ್ಸನ್ನು ಯೂಸ್ ಮಾಡಿ. ಟೈಟ್ ಫಿಟ್ಟಿಂಗ್ ಕ್ಲೋತ್ಸನ್ನು ಅವಾಯ್ಡ್ ಮಾಡಿ. ಡಯಾಬಿಟಿಕ್ ಇದ್ದರೆ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡಿ. ಆ್ಯಂಡ್ ಸ್ಟೋನ್ಸ್ ಇದ್ದರೆ ಯು ಶುಡ್ ಗೆಟ್ ಇಟ್ ಟ್ರೀಟೆಡ್. ಸೊ ಈ ವಿಡಿಯೋದಲ್ಲಿ ನಾನು ಡಯಾಗ್ನೋಸಿಸ್ ಆಫ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಗ್ಗೆ ಹೇಳಲಿಲ್ಲ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋಸ್ ವಿ ವಿಲ್ ಟಾಕ್ ಅಬೌಟ್ ಯೂರಿನ್ ರುಟೀನ್, ಯೂರಿನ್ ಕಲ್ಚರ್ ಹೇಗೆ ಮಾಡ್ತಾರೆ, ಅವುಗಳ ಇಂಟರ್ಪ್ರಿಟೇಷನ್ ಹೇಗಾಗುತ್ತೆ, ಬೇರೆ ಬೇರೆ ಯಾವ ಟೆಸ್ಟ್ ಮಾಡ್ಬೋದು ಈ ಯು ಟಿ ಐ ಡಯಾಗ್ನೋಸಿಸ್ಗೆ ಅಂತ. ಸೊ ಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್.